ಹಾಯ್ ಹಲೋ ಸ್ನೇಹಿತರೆ, ಎಲ್ಲರೂ ಇದ್ದೀರಾ? ಎಲ್ಲರೂ ಆರಾಮಾಗಿ ಅನ್ಕೋತೀನಿ. ಸೊ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತು ಏನಪ್ಪ ಒಂದು ಹೊಸ ವಿಡಿಯೋ ಅಂತಂದರೆ, ಯೂಟ್ಯೂಬಲ್ಲಿ ಒಂದು ಹೊಸ ಅಪ್ಡೇಟ್ಸ್ ಬಂದಿದೆ, ಹೊಸ ರೂಲ್ಸ್ ಬಂದಿದೆ. ಸೊ ಈ ಒಂದು ರೂಲ್ಸ್ ನಾನು ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಏನಪ್ಪ ರೂಲ್ಸ್ ಅಂತಂದರೆ, 2000 ಅವರು ವಾಚ್ ಟೈಮ್ ಕಂಪ್ಲೀಟ್ ಮಾಡಬೇಕು. ಸೊ ಯಾವುದರಲ್ಲಿ ಅಂತ ನಾನು ಹೇಳ್ತಾ ಹೋಗ್ತೀನಿ. ಸೊ ವಿಡಿಯೋ ಶುರು ಮಾಡೋಕ್ಕಿಂತ ಮುಂಚೆ ನೀವೇನು ನಮ್ಮ ಚಾನಲ್ ಹೊಸಬ್ರ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕು ಶೇರ್ ಕಮೆಂಟ್ ಮಾಡಿ, ಪಕ್ಕದಲ್ಲಿ ಬೆಲ್ ಐಕನ್ ಇದೆ ಅದನ್ನ ಆಲ್ ಅಂತ ಕೊಡಿ. ಸೊ ಬನ್ನಿ ಇವತ್ತಿನ ಒಂದು ವಿಡಿಯೋನ ಶುರು ಮಾಡೋಣ. ಸೊ ನೀವು ಕೇಳ್ಬೋದು, ಹೇಗಪ್ಪ ಒಂದು 4000 ವಾಚ್ ಟೈಮಿಂದ 2000 ವಾಚ್ ಟೈಮಿಗೆ ಕಂಪ್ಲೀಟ್ ಮಾಡಬೇಕು ಅಂತ ನಾನು ಹಾಕಿದ್ದೀನಿ ಅಂತ. ಸೊ ಏನಿಲ್ಲ, ಸಿಂಪಲ್ ಇದೆ. ಸೊ ಇವಾಗ ಯೂಟ್ಯೂಬಲ್ಲಿ ಒಂದು ಹೊಸ ಅಪ್ಡೇಟು, ಹೊಸ ರೂಲ್ಸ್ ಬಂದಿದೆ. ಏನಪ್ಪ ಅಂತಂದರೆ, ನೀವೆಲ್ಲ ನೋಡಿರ್ದಂಗೆ ಒಂದು ಯೂಟ್ಯೂಬಲ್ಲಿ ಒಂದು ಕೆಲವೊಂದು ಹೆಲ್ತ್ ಚಾನಲ್ಸ್ ಇದೆ. ಸೊ ಹೆಲ್ತ್ ಟಿಪ್ಸ್ಗಳು ಕೊಡ್ತಾ ಹೋಗ್ತಾರೆ, ಆ ಒಂದು ಚಾನಲ್ಸ್ಗಳಿದೆ. ಸೊ ಅವರಿಗೆ ಕೆಲವೊಂದು ನೋಡ್ಬೋದು, ಅವರಿಗೆ ಇನ್ಫಾರ್ಮೇಷನ್ ಗೊತ್ತಿಲ್ಲ ಅಂತಂದ್ರೂ ಸೊ ಸುತ್ತಿ ಬಳಸಿ ಒಂದು ಹೇಳ್ತಾ ಹೋಗ್ತಾರೆ. ಸೊ ಈ ರೀತಿ ಒಂದು ಈಸಿಯಾಗಿ ಹೇಳಬೇಕು ಅಂತಂದರೆ, ಒಂದು ಫೇಕ್ ಚಾನಲ್ಸ್ ಕೂಡ ಇರ್ತವೆ, ಹೆಲ್ತ್ ರಿಲೇಟೆಡ್ ಚಾನಲ್ಸ್. ಸೊ ಕೆಲವೊಂದು ಚಾನಲ್ಸ್ ಮಾತ್ರ ಪರ್ಫೆಕ್ಟ್ ಇರ್ತದೆ, ಸೊ ಪರ್ಫೆಕ್ಟಾಗಿ ಹೇಳ್ತಿರ್ತಾರೆ. ಸೊ ಕೆಲವೊಂದು ಚಾನಲ್ಸ್ ಮಾತ್ರ ಒಂದು ಸುತ್ತಿ ಬಳಸಿ ಒಂದು ಇನ್ಫಾರ್ಮೇಷನ್ ಕೊಡ್ತಾ ಇರ್ತಾರೆ, ಯಾವ್ದ್ರ ಬಗ್ಗೆ, ಹೆಲ್ತ್ ಬಗ್ಗೆ. ಸೊ ಇವಾಗ ಅದನ್ನು ಕಡಿವಾಣ ಹಾಕ್ಲಿಕ್ಕೋಸ್ಕರ ಈ ಒಂದು ಯೂಟ್ಯೂಬ್ ಕಡೆಯಿಂದ ಒಂದು ಹೊಸ ರೂಲ್ಸ್ ಬಂದಿದೆ. ಏನಂತ ಹೇಳ್ತಾ ಹೋಗ್ತೀನಿ. ಸೊ ನಿಮ್ಮ ಹತ್ರ ಒಂದು ಚಾನಲ್ ಇರುತ್ತೆ ಆಲ್ರೆಡಿ, ಒಂದು ಚಾನಲ್ ಕ್ರಿಯೇಟ್ ಮಾಡಿರ್ತೀರ, ಬಟ್ ಮಾನಿಟೈಸೇಷನ್ ಆನ್ ಆಗಿರಲ್ಲ. ಸೊ ಈ ಟೈಮಲ್ಲಿ ನೀವು ಏನು ಗಮನಿಸ್ಬೇಕು ಅಂತಂದರೆ, ಈಗ ನೋಡ್ಬೋದು ಯೂಟ್ಯೂಬ್ ಕಡೆಯಿಂದ ಸೊ ಒಂದು ಲೈಸೆನ್ಸ್ ಥರ ಕೊಡ್ತಾ ಇದ್ದಾರೆ. ಸೊ ಇದು ಎಲ್ಲರಿಗೂ ಅಲ್ಲ, ಯಾರೆಲ್ಲ ಒಂದು ಹೆಲ್ತ್ ಚಾನಲ್ ಮಾಡ್ತಿದ್ದಾರಲ್ಲ ಅವರಿಗೋಸ್ಕರ ಮಾತ್ರ. ಸೊ ಬೇರೆ ಟೆಕ್ ಚಾನಲ್ ಆಗಿರಲಿ, ಒಂದು ವ್ಲಾಗರ್ ಚಾನಲ್ ಆಗಲಿ, ಆ ಚಾನಲ್ಲಿಗೆ ಇಲ್ಲ ಸದ್ಯಕ್ಕೆ. ಸೊ ಈಗ ಹೆಲ್ತ್ ಚಾನಲಿಗೆ ಮಾತ್ರ ಇದು ರೂಲ್ಸ್ ಬಂದಿದೆ, ಇನ್ನು 2023ಕ್ಕೆ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ. ಸೊ ನೀವೇನಾದರೂ ಇನ್ನು ಮುಂದೆ ಹೆಲ್ತ್ ಚಾನಲ್ ಮಾಡಬೇಕು, ಸೊ ಹೆಲ್ತ್ ಬಗ್ಗೆ ಹೇಳಬೇಕು, ಇನ್ಫಾರ್ಮೇಷನ್ ಕೊಡಬೇಕು ಅಂತಂದರೆ, ಯೂಟ್ಯೂಬಿಂದ ಒಂದು ಲೈಸೆನ್ಸ್ ತಗೋಬೇಕು. ಸೊ ಅವರೇ ಒಂದು ಲೈಸೆನ್ಸ್ ಕೊಡ್ತಾರೆ, ಅದಕ್ಕೇನು ಅಮೌಂಟ್ ಏನಿಲ್ಲ, ಫ್ರೀಯಾಗಿದೆ. ಬಟ್ ಕೆಲವೊಂದು ರೂಲ್ಸ್ನ ನೀವು ಫಾಲೋ ಮಾಡಬೇಕಾಗುತ್ತೆ. ಸೊ ಏನು ರೂಲ್ಸ್ ಅಂತಂದರೆ, ಸೊ ಈ ಒಂದು ನೀವು ರೂಲ್ಸ್ ಫಾಲೋ ಮಾಡಿದ್ರೆ ನಿಮಗೆ ಲೈಸೆನ್ಸ್ ಸಿಗುತ್ತೆ. ಸೊ ನಿಮಗೆ ಯೂಟ್ಯೂಬ್ ಕಡೆಯಿಂದ ಒಂದು ಲೈಸೆನ್ಸ್ ಕೊಡ್ತಾರೆ, ಆ ಲೈಸೆನ್ಸ್ ಕೊಟ್ಟಾಗ ಅದು ಆಡಿಯನ್ಸಿಗೆ ಹೆಲ್ಪ್ಫುಲ್ ಆಗುತ್ತೆ. ಯಾಕೆಂದರೆ ಇದು ಒಂದು ಫೇಕ್ ಅಥವಾ ನಿಜನಾ, ನಿಜ ಡಾಕ್ಟರ್ ಹೇಳ್ತಾ ಇದ್ದಾರೆ ಅಂತ ಅವರು ಆರಾಮಾಗಿ ತಿಳ್ಕೊಬೋದು ಅಲ್ಲಿ. ಸೊ ಇದು ಆಡಿಯನ್ಸಿಗೆ ತುಂಬಾ ಯೂಸ್ಫುಲ್ ಆಗುತ್ತೆ, ಯಾಕಂದರೆ ಒಂದು ಫೇಕ್ ಡಾಕ್ಟರ್ಸ್ ಅದನ್ನ ಕೇಳಿಕೊಂಡು ಅವರು ಹೇಳೋ ಒಂದು ಟಿಪ್ಸ್ನ ಕೇಳಿಕೊಂಡು ಸಮಸ್ಯೆ ಆಗ್ಬೋದು ಅದಕ್ಕೆ. ಸೊ ಈ ಒಂದು ಲೈಸೆನ್ಸು ಎಲ್ಲಿ ಕಾಣುತ್ತೆ ಅಂತ ನೀವು ಕೇಳ್ಬೋದು. ಸೊ ನೀವು ವಿಡಿಯೋ ಹಾಕ್ತಾಗ ಅಲ್ಲಿ ಡಿಸ್ಕ್ರಿಪ್ಷನ್ ಅಥವಾ ಕೆಳಗಡೆ ವಿಡಿಯೋ ಕೆಳಗಡೆ ಇದು ಲೈಸೆನ್ಸ್ಡ್ ಡಾಕ್ಟರ್ ಅಂತ ಅಲ್ಲಿ ತೋರಿಸ್ತಾ ಹೋಗುತ್ತೆ. ಸೊ ಅವಾಗ ಆಡಿಯನ್ಸ್ ನೋಡ್ಕೋಬೋದು, ಸೊ ಲೈಸೆನ್ಸ್ ಡಾಕ್ಟರ್ ಅಂದರೆ ಇದು ಒರ್ಜಿನ್ ಅಂತ ಅನ್ಕೋಬೋದು. ಸೊ ಈ ಒಂದು ಲೈಸೆನ್ಸ್ ಪಡೀಲಿಕ್ಕೆ ಏನೆಲ್ಲ ರೂಲ್ಸ್ ಇದೆ ಅಂತ ಹೇಳ್ತಾ ಹೋಗ್ತೀನಿ. 4 ರೂಲ್ಸ್ ಕೊಟ್ಟಿದ್ದಾರೆ. ಏನಪ್ಪ ಅಂತಂದರೆ, ಸೊ ಫಸ್ಟ್ ನೀವು ಒಂದು ಯೂಟ್ಯೂಬ್ ಮಾನಿಟೈಸೇಷನ್ ಅಥವಾ ಯೂಟ್ಯೂಬ್ ಚಾನಲ್ ಒಂದು ಪಾಲಿಸಿನ ನೀವು ಫಾಲೋ ಮಾಡಬೇಕಾಗುತ್ತೆ. 1000 ಸಬ್ಸ್ಕ್ರೈಬರ್ಸ್ ಮತ್ತು 4000 ಅವರು ವಾಚ್ ಟೈಮ್ನ ಕಂಪ್ಲೀಟ್ ಮಾಡಲೇಬೇಕಾಗುತ್ತೆ. ಏನಪ್ಪ ಸ್ಟಾರ್ಟಿಂಗ್ ಹೇಳಿದಾಗ ಒಂದು 2000 ವಾಚ್ ಟೈಮ್ ಸಾಕು ಅಂತ ಹೇಳಿದ್ನಲ್ಲ, ಸೊ ಅದು ಇವಾಗ ಹೇಳ್ತಾ ಹೋಗ್ತೀನಿ. ಏನಪ್ಪ ಅಂದರೆ, 2000 ವಾಚ್ ಟೈಮ್ನ ನೀವು ಕಂಪ್ಲೀಟ್ ಮಾಡಬೇಕು ವಿತಿನ್ 12 ಮಂತ್ಸ್. ಸೊ ಈ ಒಂದು ಹೆಲ್ತ್ ರಿಲೇಟೆಡ್ ಒಂದು ಚಾನಲ್ ಮಾಡ್ತಿದ್ದಾರೆ ಅಂತಂದರೆ, ಅವರು 2000 ಅವರ್ ವಾಚ್ ಟೈಮ್ನ 12 ತಿಂಗಳವರೆಗೆ ನೀವು ಕಂಪ್ಲೀಟ್ ಮಾಡಿದ್ರೆ ನಿಮಗೆ ಒಂದು ಈ ಒಂದು ಲೈಸೆನ್ಸ್ ಸಿಗುತ್ತೆ. ಸೊ ಮಾಮೂಲಿ ನೀವು ಇದ್ದೇ ಇದೆ, ಒಂದು 1000 ಸಬ್ಸ್ಕ್ರೈಬರ್ಸ್ ಮತ್ತು 4000 ಅವರು ವಾಚ್ ಟೈಮ್ ಅದು ಇದ್ದೇ ಇರುತ್ತೆ. ಸೊ ಅದ್ರ ಜೊತೆಗೆ ಇದು ಎರಡನೇ ರೂಲು, ಈಗ ಹೇಳಿದ್ನಲ್ಲ ಅದೇ ಎರಡನೇ ರೂಲು, ಅಂದರೆ 2000 ಅವರ್ ವಾಚ್ ಟೈಮು ವಿತಿನ್ 12 ಮಂತ್ಸಲ್ಲಿ ನೀವು ಕಂಪ್ಲೀಟ್ ಮಾಡಬೇಕು. ಮತ್ತು ಈಗ ಮೂರನೇದು ಏನಪ್ಪ ಅಂದರೆ, ಯಾವುದೇ ಒಂದು ಕಮ್ಯುನಿಟಿ ಗೈಡ್ಲೈನ್ಸ್ ಸ್ಟ್ರೈಕ್ ಇರಬಾರ್ದು. ಸೊ ಸ್ಟ್ರೈಕ್ ಇದ್ದರೆ ಇದು ನಿಮಗೆ ಲೈಸೆನ್ಸ್ ಸಿಗೋದು ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ, ಕಷ್ಟ ಆಗುತ್ತೆ. ಸೊ ಅದಕ್ಕೋಸ್ಕರ ಯಾವುದೇ ಒಂದು ಸ್ಟ್ರೈಕ್ ಬರೆದಿರ್ತಕ್ಕಂಥ ಒಂದು ವೀಡಿಯೋಸ್ನ ನೀವು ಟ್ರೈ ಮಾಡಿ ಅಪ್ಲೋಡ್ ಮಾಡ್ತಾ ಹೋಗಿ. ಸೊ ಈಗ ಕೊನೆಯ ಒಂದು 4ನೇ ರೂಲ್ ಏನಪ್ಪ ಅಂದರೆ, ನೀವು ಪ್ರೈಮರಿಲಿ ಬೇಸ್ಡ್ ಒಂದು ಏನಪ್ಪ ಅಂದರೆ, ನಿಮ್ಮೊಂದು ಚಾನಲಲ್ಲಿ ಒಂದು ಹೆಲ್ತ್ ರಿಲೇಟೆಡ್ ಇನ್ಫಾರ್ಮೇಷನ್ನ ಕೊಡ್ತಾ ಹೋಗ್ಬೇಕು, ಆ ಒಂದು ವೀಡಿಯೋಸೇ ಜಾಸ್ತಿ ಇರಬೇಕು. ಅಂದರೆ ನೀವು ಅವರು ಟಿಪ್ಸ್ ಕೊಟ್ಟಂಗೆನೆ ಆಲ್ರೆಡಿ, ಅಂದರೆ ನಿಮ್ಮೊಂದು ಚಾನಲಲ್ಲಿ ಎಲ್ಲ ವೀಡಿಯೋಸು ಹೆಲ್ತ್ ಬಗ್ಗೆನೇ ನೀವು ಅಪ್ಲೋಡ್ ಮಾಡಬೇಕು ಅಂತ ಅವರು ಹೇಳ್ತಾ ಇರೋದು. ಸೊ ಇವಿಷ್ಟು 4 ರೂಲ್ಸು, ಇಷ್ಟು ನೀವು ಫಾಲೋ ಮಾಡ್ತೀವಿ ಅಂದರೆ ನಿಮಗೆ ಆರಾಮಾಗಿ ಒಂದು ಲೈಸೆನ್ಸ್ ಸಿಗುತ್ತೆ. ಸೊ ಲೈಸೆನ್ಸ್ಗೆ ಯಾವ ರೀತಿ ಅಪ್ಲೈ ಮಾಡೋದು, ಹೆಂಗೆ ಅಪ್ಲೈ ಮಾಡೋದು ಅಂತ ನೀವು ಕೇಳ್ಬೋದು. ಸೊ ಏನಿಲ್ಲ, ತುಂಬಾ ಈಸಿ ಇದೆ. ಇದು 2023ಕ್ಕೆ ಬರುತ್ತೆ, ಆವಾಗ ನಾನು ಕೂಡ ಒಂದು ವಿಡಿಯೋ ಮಾಡ್ತೀನಿ ಯಾವ ರೀತಿ ಅಂತ. ಸೊ ನಿಮಗೆ ಒಂದು ಫಾರ್ಮ್ ಕೊಡ್ತಾರೆ, ಒಂದು ಫಾರ್ಮನ್ನು ನೀವು ಫಿಲಪ್ ಮಾಡಿ ಒಂದು ರಿಲೆವೆಂಟ್ ಡಾಕ್ಯುಮೆಂಟ್ಸ್ನ ನೀವು ಅಪ್ಲೋಡ್ ಮಾಡಬೇಕಾಗುತ್ತೆ. ಸೊ ನೀವೇನು ಕರೆಕ್ಟಾಗಿ ಒಂದು ಪರ್ಫೆಕ್ಟ್ ಡಾಕ್ಯುಮೆಂಟ್ಸ್, ಕರೆಕ್ಟ್ ಡಾಕ್ಯುಮೆಂಟ್ಸ್ ಇತ್ತು ಅಂದರೆ ನಿಮಗೆ ಲೈಸೆನ್ಸ್ ಸಿಕ್ಕಿಸಿಗುತ್ತೆ, ಏನು ತೊಂದರೆ ಇಲ್ಲ. ಸೊ ನೀವು ಅದನ್ನು ನೋಡಿಕೊಂಡು ನೀಟಾಗಿ ಒಂದು ಫಾರ್ಮ ಫಿಲಪ್ ಮಾಡಿ ನಿಮ್ಮ ಒಂದು ಡಾಕ್ಯುಮೆಂಟ್ಸ್ನ ಅಪ್ಲೋಡ್ ಮಾಡಿದ್ರೆ ಲೈಸೆನ್ಸ್ ಸಿಗುತ್ತೆ. ಸ್ನೇಹಿತರೆ, ಇಷ್ಟು ಈ ಮಾಹಿತಿ. ಸೊ ಹೆಲ್ತ್ ಬಗ್ಗೆ ಮಾಡತಕ್ಕಂಥ ಒಂದು ಚಾನಲ್ ಬಗ್ಗೆ ಈ ಒಂದು ಅಪ್ಡೇಟ್ಸ್ ಕೊಟ್ಟಿದ್ದಾರೆ, ಓನ್ಲಿ ಫಾರ್ ಹೆಲ್ತ್ ರಿಲೇಟೆಡ್ ಟಾಪಿಕ್ಸ್ ಮಾತ್ರ. ಸೊ ಬೇರೆ ಒಂದು ಟೆಕ್ ಚಾನಲಿಗೆ ಅದಕ್ಕೆ ಇದಕ್ಕೆ ಬಂದಿಲ್ಲ. ಸೊ ಓನ್ಲಿ ಹೆಲ್ತ್ ರಿಲೇಟೆಡ್ ಟಾಪಿಕ್ಸ್.
ಸೊ ಈ ಒಂದು ವಿಡಿಯೋ ನಿಮಗೆ ಹೆಲ್ಪ್ಫುಲ್ ಆಗಿದೆ ಅನ್ಕೋತೀನಿ. ಸೊ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಡಿಸ್ಲೈಕ್ ಮಾಡಿ. ಸೊ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ. ಟಾಟಾ ಬಾಬಾ, ಟೇಕ್ ಕೇರ್, ಲವ್ ಯು ಆಲ್, ಬಾಯ್. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲೋ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ.